ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಈ ಹಿಂದೆ ನಾನು ಬಂಗಾರವನ್ನು ಹೇಗೆ ಕ್ಲೀನ್ ಮಾಡಬಹುದು ಎಂಬುದರ ಬಗ್ಗೆ ವಿಡಿಯೋವನ್ನು ಹಾಕಿದ್ದೆ ಆ ವಿಡಿಯೋವನ್ನು ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ರಿ ಕೆಲವೊಬ್ಬರು ನನಗೆ ಹೇಳ್ತಾ ಇದ್ದರು ಬಂಗಾರವನ್ನು ಕಾಯಿಸೋದ್ರಿಂದ ಬಂಗಾರ ಕರಗುತ್ತಾ ಅಂತ ಇಲ್ಲ ಸ್ನೇಹಿತರೆ ಬಂಗಾರವನ್ನು ನಾಲ್ಕೈದು ನಿಮಿಷ ನೀರಿನಲ್ಲಿ ಬಿಸಿ ಮಾಡಿದರೆ ಬಂಗಾರವು ಕರಗೋದಿಲ್ಲ ನೀವು ಈ ಮೊದಲೇ ಹಾಕಿದಂತಹ ಬಂಗಾರ ಕ್ಲೀನ್ ಮಾಡುವಂತಹ ವಿಡಿಯೋವನ್ನು ತುಂಬ ಇಷ್ಟಪಟ್ಟೋದರಿಂದ ಇನ್ನೂ ಒಂದು ವಿಡಿಯೋವನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಂದಿನ ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಬಂಗಾರವನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಎಂದಿನಂತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಬತ್ತಿ ಇದರಿಂದ ನಿಮಗೆ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ಸಿಗುತ್ತವೆ ಬಂಗಾರವನ್ನು ಕ್ಲೀನ್ ಮಾಡಲಿಕ್ಕೆ ನಾನು ತೆಗೆದುಕೊಂಡಿರುವ ನೈಸರ್ಗಿಕ ವಸ್ತು ಯಾವುದೆಂದರೆ ಅಟ್ಲಕಾಯಿ ಅಥವಾ ನೊರೆಕಾಯಿ ಈ ಅಟ್ಲಕಾಯಿಯನ್ನು ಸ್ವಲ್ಪ ಬಿಡಿಸಿ ನಂತರ ನೀವು ನೀರಲ್ಲಿ ಎರಡರಿಂದ ಮೂರು ನಿಮಿಷಗಳವರೆಗೆ ಇದನ್ನು ನೆನೆಸಿ ಎರಡು ಮೂರು ನಿಮಿಷ ಆದ ನಂತರ ಇದು ಚೆನ್ನಾಗಿ ಮೆದು ಆಗತ್ತೆ ಆವಾಗ ನೀವು ಇದನ್ನು ಚೆನ್ನಾಗಿ ಕ್ಯೂಚ್ಕೊಳ್ಳಿ ನಂತರ ಅಟ್ಲಕಾಯಿಯ ಬೀಜವನ್ನು ಸಪ್ರೇಟ್ ಮಾಡಿಕೊಳ್ಳಿ ಈ ಅಟ್ಲಕಾಯಿಯ ನೀರಿನಲ್ಲಿ ಬಂಗಾರವನ್ನು ಎರಡು ನಿಮಿಷ ನೀವು ನೆನೆಸಿ ನಂತರ ಯಾವುದಾದ್ರೂ ಒಂದು ಮೈಲ್ಡ್ ಬ್ರಷ್ನಿಂದ ಇದನ್ನು ಚೆನ್ನಾಗಿ ಉಜ್ಜಿ ಬಂಗಾರವನ್ನು ನೀವು ಜಾಸ್ತಿ ಗಟ್ಟಿಯಾಗಿ ಉಜ್ಬೇಡಿ ಮೈಲ್ಡ್ ಬ್ರಷ್ನಿಂದ ಹಗುರವಾಗಿ ಉಜ್ಜಿ ನೀವು ನೋಡಬಹುದು ಉಚಿತ ಇದ್ದಂಗೆ ಇದರಿಂದ ಹೇಗೆ ನೊರೆ ಬರ್ತಾ ಇದೆ ಸೋಪ್ ಪೌಡರ್ ಹಾಕಿದಂತೆ ಇದರಿಂದ ನೊರೆ ಬರ್ತಾ ಇದೆ ನೀವು ನೋಡ್ಬೋದು ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಟ್ಲಕಾಯಿ ಅಲ್ಲದೆ ನೀವು ಕೋಲ್ಗೇಟ್ನಿಂದಲೂ ಕೂಡ ಬಂಗಾರವನ್ನು ಕ್ಲೀನ್ ಮಾಡಬಹುದು ಕೋಲ್ಗೇಟ್ನಿಂದಲೂ ಕೂಡ ಚೆನ್ನಾಗಿ ಬಂಗಾರ ಕ್ಲೀನ್ ಆಗುತ್ತೆ ಹಾಗೂ ಬಂಗಾರ ಚೆನ್ನಾಗಿ ಹೊಳೆಯುತ್ತೆ ಸ್ನೇಹಿತರೆ ನೀವು ನೋಡಬಹುದು ನಾನೊಂದು ಡಲ್ ಆಗಿರುವಂತಹ ಬಂಗಾರದ ಐಟಮನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನಾವು ಅಟ್ಲಕಾಯಿ ರಸದಿಂದ ತಿಕ್ಕೋದ್ರಿಂದ ಇದರಲ್ಲಿ ಒಂದು ಒಳ್ಳೆಯ ಶೈನ್ ಬರುತ್ತೆ ನೀವು ನೋಡಬಹುದು ಈ ಬಂಗಾರದಲ್ಲಿ ಯಾವುದೇ ಶೈನ್ ನಿಮಗೆ ಕಾಣಿಸ್ತಾ ಇಲ್ಲ ಆದರೂ ಕೂಡ ನಾವು ಅಟ್ಲಕಾಯಿ ರಸದಿಂದ ಒಳ್ಳೆಯ ಶೈನನ್ನು ಪಡಿಬಹುದು ಈ ಮಂಗಳ ಸೂತ್ರವನ್ನು ನಾವು ಅಟ್ಲಕಾಯಿ ರಸದಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ನೆನೆಸೋಣ ನಂತರ ನಾವು ಒಂದು ಮೈಲ್ಡ್ ಬ್ರಷ್ನಿಂದ ಇದನ್ನು ಚೆನ್ನಾಗಿ ತಿಕ್ಕೋಣ ಸ್ನೇಹಿತರೆ ನೀವು ನೋಡ್ಬೋದು ತಿಕ್ತಾ ಇದ್ದಂಗೆ ಇದರಲ್ಲಿ ಯಾವ ರೀತಿ ಶೈನ್ ಬರ್ತಾ ಇದೆ ನೋಡಿ ಎಷ್ಟು ಒಳ್ಳೆಯ ಶೈನಿಂಗ್ ಇದರಲ್ಲಿ ಕಾಣಿಸ್ತಾ ಇದೆ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಒಂದೇ ಒಂದು ನೆನಪಿಡಿ ಬ್ರಷ್ನಿಂದ ನೀವು ಜಾಸ್ತಿ ಗಟ್ಟಿಯಾಗಿ ತಿಕ್ಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಮೈಲ್ಡಾಗೆ ಇದನ್ನು ತಿಕ್ಕಿ ಸ್ನೇಹಿತರೆ ನೀವು ನೋಡಬಹುದು ಇದನ್ನು ನಾನು ಪ್ಲೇನ್ ವಾಟರ್ನಿಂದ ತೊಳ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಇದರಲ್ಲಿ ಶೈನ್ ಬಂದಿದೆ ಅಂತ ನೀವು ಎಷ್ಟೇ ಹಳೆಯದಾದಂತಹ ಬಂಗಾರವನ್ನು ಅಟ್ಲಕಾಯಿಂದ ಕ್ಲೀನ್ ಮಾಡ್ಬೋದು ಇದರಿಂದ ಒಂದು ಒಳ್ಳೆಯ ಶೈನ್ ನಿಮಗೆ ಸಿಗುತ್ತೆ ಹಾಗೂ ಬಂಗಾರ ಕೂಡ ಕ್ಲೀನ್ ಆಗುತ್ತೆ ನೀವು ನೋಡ್ಬೋದು ಎರಡೂ ಮಂಗಳ ಸೂತ್ರಗಳು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿವೆ ಹಾಗೂ ಇದರಲ್ಲಿ ಒಂದು ಉತ್ತಮವಾದಂತಹ ಹೊಳಪು ಬಂದಿದೆ ಹೇಗೆ ಇದು ಶೈನ್ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ನೀವು ಯಾವುದೇ ಬಂಗಾರದ ಐಟಮ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ಸ್ನೇಹಿತರೆ ಇಲ್ಲಿಗೆ ನನ್ನ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹಾಗೂ ಇಷ್ಟದಲ್ಲಿ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ನೀವು ಶೇರ್ ಮಾಡ್ಬೋದು ವಾಟ್ಸಪ್ ಗ್ರೂಪಲ್ಲಿ ಹಾಗೂ ಫೇಸ್ಬುಕ್ ಗ್ರೂಪಲ್ಲಿ ನೀವು ಶೇರ್ ಮಾಡ್ಬೋದು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಕೂಡ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್ ಬಾಯ್